After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಕೊನೆಗೂ ಫೈನಲ್ ಆಯ್ತಾ? ನಿಗಮ ಮಂಡಳಿ ಲಿಸ್ಟ್ 32 ಶಾಸಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರ ವರಿಷ್ಠರು. ಫೈನಲ್ ಲಿಸ್ಟ್ ನಲ್ಲಿ ಯಾರೆಲ್ಲ ಹೆಸರು ಇದೆ ಗೊತ್ತಾ? ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ವರ್. 135 ಕ್ಷೇತ್ರದಲ್ಲಿ ಗೆಲ್ಸಿ ಇನ್ನೊಂದಷ್ಟು ಜನರು ಬೆಂಬಲ ಸಿಕ್ಕಿದ್ರು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಸರ್ಕಾರ ಅವ್ರದೇ ಇದ್ರು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದು, ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರಿದ್ರು. ನಿಗಮ ಮಂಡಳಿನ ಯಾಕೋ ಸರಿಯಾಗಿ ಬಗೆಹರಿಸಕಾಯ್ತಾ ಇಲ್ಲ. ಕಾರ್ಯಕರ್ತರಿಗೆ ಬೇಕಾದ್ರೆ ಲೋಕಸಭೆ ಚುನಾವಣೆ ಆದ್ಮೇಲೆ ಕೊಟ್ಗಳಿ, ಈಗಲೇ ಕೊಟ್ಬಿಟ್ರೆ ಲೋಕಸಭೆ ಚುನಾವಣೆ ಟೈಮಲ್ಲಿ ವೈಮನಸ್ಸುಗಳಾಗ್ಬಿಡುತ್ತೆ, ಬಣ ಬಡಿತಾಟ ಆಗುತ್ತೆ. ಅಟ್ಲೀಸ್ಟ್ ಒಂದಷ್ಟು ಜನರನ್ನ ಸೀನಿಯರ್ಗಳಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ನಾಯಕರುಗಳಿಗೆ ಬೇಕು, ಕೊಟ್ಬಿಡಿ ಸ್ವಾಮಿ. ನಿಗಮ ಮಂಡಳಿ ಲಿಸ್ಟ್ ರೆಡಿ ಆಗದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲ ಕ್ಯಾಕ್ರಿಸಿ ಚೀತು ಅಂತಿದ್ರು. ಸಚಿವ ಸ್ಥಾನ ಬಾಕಿ ಇದ್ದರೂ ಯಾರಿಗೂ ಕೂಡ ಕಾಯ್ತಾ ಇರಲಿಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ಬೇಕು, ಹೈಕಮಾಂಡ್ ಬೇಕು, ಹೈಕಮಾಂಡ್ ಬೇಕು. ಅದೇನೋ ಅಡುಗೆ ಮಾಡಿಟ್ಬಿಟ್ಟು ಬಡಿಸ್ತೇನೆ ಅದನ್ನ ಅಳಿಸೋದ್ ಮೇಲೆ ತಗೊಂಡೋಗಿ ಚೆಲ್ಲಿದ್ರಂತೆ. ಹಂಗಾಗ್ಬಿಟ್ಟಿತ್ತು ಬಿ ಜೆ ಪಿದು. ಅದಕ್ಕೆ ಜನ ಬುದ್ಧಿ ಕಲಿಸಿದ್ರು. ಈಗ ಸದ್ಯ ಕಾಂಗ್ರೆಸ್ನಲ್ಲೂ ಹಂಗಾಗಕ್ಕೆ ಬಿಡಬಾರ್ದು. ಆದಷ್ಟು ಎಷ್ಟು ದಿನ ಬೇಕು? 6 ತಿಂಗಳಾಯ್ತು, 7 ತಿಂಗಳಾಯ್ತಪ್ಪ ನಿಗಮ ಮಂಡಳಿ ಕೊಟ್ಬಿಡೋದಪ್ಪ. ಏನೋ ಸಚಿವರುಗಳ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಸಚಿವ ಸ್ಥಾನವನ್ನು ಕೊಡೋದೇ 3-4 ತಿಂಗಳಾಗಿತ್ತು ಅಂದರೆ ಕಾಯ್ಬೋದಿತ್ತು. ಸಿ ಎಮ್ಮು ಡಿ ಸಿ ಎಮ್ಮು ಆಯ್ಕೆ ಆಯ್ತಿದ್ದಂಗೆ ಒಂದೇ ವಾರದಲ್ಲಿ ಕ್ಯಾಬಿನೆಟ್ ಫುಲ್ ಆಗೋಯಿತು. ನಿಗಮ ಮಂಡಳಿ ಕೊಡೋಕ್ಕೆ ಯಾಕೆ 6 ತಿಂಗಳು? ಈಗ ಆಲ್ಮೋಸ್ಟ್ ಲಿಸ್ಟು ಫೈನಲ್ ಆಗಿದೆ. ಅದರಲ್ಲಿ ಹೆಚ್ಚು ಕಡೆ 32 ಜನರಿಗೆ ಅದೃಷ್ಟ ಒಲ್ಲದು ಬರ್ತಾ ಇದೆ ಅನ್ನೋ ಲೆಕ್ಕಾಚಾರ. ಸದ್ಯ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಯಾರಪ್ಪ ಅವರು? ಹಾಂ, 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವ್ರಿಗೆ ಈ ಬಾರಿ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರ. ಹಾಗಾಗಿ ಪ್ರಾಬಬಲ್ ಲಿಸ್ಟ್, ಸಂಭವನೀಯ ಪಟ್ಟಿ, ಇವರುಗಳಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗಬಹುದು. ಪಿ ಎಂ ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡರು, ಅನಿಲ್ ಚಿಕ್ಕಮಾಧು, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಕೆ ವೈ ನಂಜೇಗೌಡ, ಬಿ ಆರ್ ಪಾಟೀಲ್, ಗಣೇಶ್ ಹುಕ್ಕೇರಿ, ಮಹಾಂತೇಶ್ ಕೌಜಲಗಿ, ಯಶವಂತರಾಯ ಗೌಡ ಪಾಟೀಲ್, ಬಿ ಜಿ ಗೋವಿಂದಪ್ಪ, ರಾಘವೇಂದ್ರ ಹಿಟ್ನಾಳ್, ರಘುಮೂರ್ತಿ, ಪ್ರಸಾದ್ ಅಬ್ಬಯ್ಯ, ಜಿ ಟಿ ಪಾಟೀಲ್, ವಿಜಯಾನಂದ ಕಾಶಪ್ಪನವರ್, ನಾಡಗೌಡ, ರಮೇಶ್ ಬಂಡಿ ಸಿದ್ದೇಗೌಡ, ಟಿ ಡಿ ರಾಜೇಗೌಡ, ಬಿ ಕೆ ಸಂಗಮೇಶ್, ಸತೀಶ್ ಸೈಲ್, ಮಾಗಡಿ ಬಾಲಕೃಷ್ಣ, ಶರದ್ ಬಚ್ಚೇಗೌಡ, ಡಾಕ್ಟರ್ ರಂಗನಾಥ್, ಬೇಳೂರು ಗೋಪಾಲಕೃಷ್ಣ, ಇಂಥವ್ರಿಗೆಲ್ಲ ಕೊಡಬೇಕು ಅನ್ನೋ ಚರ್ಚೆಗಳು. ಆದರೆ ಹೆಸರನ್ನು ಅಧಿಕೃತವಾಗಿ ಇನ್ನು ಬಿಟ್ಟಿಲ್ಲ. ಡೆಲ್ಲಿಲಿ ಆಲ್ರೆಡಿ ಲಿಸ್ಟ್ ಐತೆ, ತಗೊಂಡು ಹೋಗೋರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಫೈನಲಾಗಿ ಯಾವುದೇ ಕ್ಷಣದಲ್ಲಿ ರಿಲೀಸ್ ಆಗ್ಬೋದು. ಆದರೆ ಬೇಗ ಆಗಿಬಿಟ್ರೆ ಒಳ್ಳೆಯದು, ಕೊಡದೇ ಆಯ್ತಂತೆ, ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಟ್ರೆ ಮುಗಿದೋಯ್ತು ಅನ್ನೋ ಲೆಕ್ಕಾಚಾರ. ವೀಕ್ಷಕರೇ, ನಿಮ್ಮ ಪ್ರಕಾರ ಕಾಂಗ್ರೆಸ್ನಲ್ಲಿ ಯಾರಿಗೆಲ್ಲ ನಿಗಮ ಮಂಡಳಿ ಕೊಡಬೇಕು? ಕೊಟ್ಟ ಮೇಲೆ ಮತ್ತೆ ಬಣ ಬಡಿದಾಟ ಶುರು ಆಗುತ್ತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು? ಪರ್ಸೆಂಟೇಜ್ ಎಷ್ಟು? ಹೀಗೆಲ್ಲ 100 ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. ಎಸ್ಎಸ್ಎಲ್ಸಿ ಮತ್ತು ಪಿ ಯು ಸಿ ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100ಕ್ಕೆ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. ಸಿಪಿಸಿ ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ ಸಿಪಿಸಿ ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.